हाय हेलो नमस्कार एल्लरिगू मनेमद्दु यूट्यूब चानल के एल्लरिगू स्वागत। कुकर नावु प्रतिदिन बळसुत्तीवि अल्वा मनेयल्लि, बट कुकर बळसुवाग कूड तुंबा केर्फुल आगिरबेकागुत्ते। नमगे अदरल्लि केलवोंदु ट्रिक्स गळु गोत्तिरबेकागुत्ते, अदन्न क्लीन माडोदरिंद हिडिदु अदन्न एष्टु सेफ आगि ह्यांडल माडबेकु अन्नोदु। सो इवत्तिन वीडियोदल्लि नानु कुकर बळके माडोरिगे ओंदु केलवोंदु टिप्स गळन्नु हेळ्ता इदीनि। ई टिप्स गळु गोत्तिद्रे नमगे कुकर यूस माडोदु तुंबा हेल्प आगुत्ते, तुंबा यूस कूड आगुत्ते। ಈ ವಿಡಿಯೋನ ಕೊನೆ ತನಕ ನೋಡಿ। ಹಾಗೆ ನೀವು ಯಾರಾದರೂ ಇನ್ನು ಮನೆ ಮದ್ದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ। ಕುಕ್ಕರ್ ಬಳಸೋ ಪ್ರತಿಯೊಬ್ಬರಿಗೂ ಈ ಟಿಪ್ಸ್ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ। ಸೊ ಫಸ್ಟ್ ಟಿಪ್ಸ್ ಹೇಳ್ತಾ ಇರೋದು, ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಆಗೋದು ಇದು, ಕುಕ್ಕರ್ದು ಹ್ಯಾಂಡಲ್ ಈ ಥರ ಅಲ್ಲಾಡ್ತಾ ಇರುತ್ತಲ್ವೇ, ಲೂಸ್ ಆಗಿಬಿಡುತ್ತೆ। ಎಷ್ಟೇ ಟೈಟ್ ಮಾಡಿದರೂ ಮತ್ತೆ ಒಂದು ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ಮತ್ತೆ ಅದೇ ಥರ ಆಗುತ್ತೆ। ಇದನ್ನು ಹೇಗೆ ಕರೆಕ್ಟ್ ಮಾಡೋದು ಅನ್ನೋದನ್ನು ಹೇಳ್ತೀನಿ ಇವಾಗ। ಫಸ್ಟಿಗೆ ಸ್ಕ್ರೂ ಡ್ರೈವರ್ ತಗೊಂಡು ಇದನ್ನ ಫುಲ್ ತೆಕ್ಕೊಂಡು ಬಿಡಬೇಕು, ರಿಮೂವ್ ಮಾಡ್ಕೋಬೇಕು। ಇದನ್ನ ಫುಲ್ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಡಬೇಕು। ತೊಳ್ಕೊಂಡ್ಮೇಲೆ ಈ ನೆಟ್ಟಲ್ಲಿ ಇರುವಂತಹ ನೀರಿನಂಶ ಫುಲ್ಲು ಒರೆಸಿ ತೆಕ್ಕೊಂಡ್ಬಿಡಬೇಕು। ನಾವು ಇದನ್ನು ಹಿಂಗೇ ಫಿಕ್ಸ್ ಮಾಡಿದರೆ ಅದು ಎಷ್ಟಂದರೂ ಕೂಡ ಪದೇ ಪದೇ ಬಿದ್ದು ಹೋಗುತ್ತೆ। ಸೊ ಅದಕ್ಕೆ ಇವಾಗ ಇದನ್ನ ಫಿಕ್ಸ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ನೇಲ್ ಪಾಲಿಷ್ ತೊಗೊಂಡಿದ್ದೀನಿ। ಇವಾಗ ನೇಲ್ ಪಾಲಿಷ್ನ ಇದು ಫುಲ್ ಚೆನ್ನಾಗಿ ಅಪ್ಲೈ ಮಾಡಬೇಕು। ನೇಲ್ ಪಾಲಿಷ್ ಹಾಕೋದ್ರಿಂದ ಅದು ಅಷ್ಟು ಬೇಗನೆ ಲೂಸ್ ಆಗಲ್ಲ। ಇದನ್ನ ಡ್ರೈ ಆಗೋಕೆ ಬಿಡಬಾರ್ದು, ಪಟ್ ಅಂತ ಹಾಕಿ ಬಿಡಬೇಕು। ಇದನ್ನ ನೀವು ಸ್ಕ್ರೂ ಡ್ರೈವರ್ ತೊಗೊಂಡು ಟೈಟ್ ಮಾಡಿಬಿಡ್ಬೋದು। ಫುಲ್ ಟೈಟ್ ಮಾಡಿಬಿಟ್ರೆ ಅದು ಅಲ್ಲಾಡಲ್ಲ, ನೇಲ್ ಪಾಲಿಷ್ ಗಟ್ಟಿ ಆಗ್ತಾ ಇದ್ದಂಗೆ ಅದು ಕೂಡ ಅಲ್ಲೇ ಗಟ್ಟಿಯಾಗಿ ನಿಲ್ಲುತ್ತೆ। ಅದು ಆ ಥ್ರೆಡ್ಡು ನೆಟ್ಟಲ್ಲಿ ಆ ಥ್ರೆಡ್ ಇರುತ್ತಲ್ಲ ಅದು ಲೂಸ್ ಆದಾಗ ಈ ಥರ ಆಗುತ್ತೆ, ಸೌದು ಹೋದಾಗ ಎಲ್ಲ। ಸೊ ನೀವು ಬೇರೆ ಹ್ಯಾಂಡಲ್ ಹಾಕೋ ಬದಲಿಗೆ ಇದನ್ನೇ ಈಸಿಯಾಗಿ ಮನೆಯಲ್ಲೇ ರಿಪೇರಿ ಮಾಡ್ಕೊಳ್ಬೋದು। ಆ್ಯಕ್ಚುಲಿ ಹ್ಯಾಂಡಲ್ ಅಲ್ಲಾಡ್ತಾ ಇದ್ರೆ ತುಂಬಾ ಡೇಂಜರಸ್, ಯಾಕಂತ ಹೇಳಿದರೆ ನಾವೇನಾದ್ರು ಬಿಸಿ ಎಲ್ಲ ತೊಗೊಂಡು ಹೋಗ್ತಾ ಇದ್ರೆ ಅಕಸ್ಮಾತ್ ಸಡನ್ಲಿ ಏನಾದರೂ ಬಿದ್ದು ಬಿಟ್ಟರೆ ತುಂಬಾ ಡೇಂಜರ್। ಅದಕ್ಕಾಗಿ ನಾವು ಈ ಥರ ಲೂಸ್ ಆಗಿರೋದನ್ನ ತುಂಬ ಸಿಂಪಲ್ಲಾಗಿ ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಬಹುದು। ಕುಕ್ಕರ್ ಬಳಸುವಾಗ ನಮಗೆ ಗೊತ್ತಿರಬೇಕಾದಂಥ ಇನ್ನೊಂದು ಟಿಪ್ಸ್ ಅಂತ ಹೇಳಿದರೆ, ನಾವು ಯೂಶ್ವಲಿ ಏನಾದರೂ ಬೇಯೋಕೆ ಇಟ್ಬಿಟ್ಟು ಇಮ್ಮಿಡಿಯೇಟ್ಲಿ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಡ್ತೀವಿ ಅಲ್ವಾ, ಆ ತಪ್ಪನ್ನು ಕೂಡ ಮಾಡಬಾರ್ದು। ಯಾಕಂತ ಹೇಳಿದರೆ ಕೆಲವು ಸರಿ ಏನಾಗುತ್ತೆ, ಈ ವೆಯ್ಟ್ ಏನಿರುತ್ತಲ್ಲ ಇದ್ರ ಒಳಗಡೆ ಏನಾದರೂ ಸಿಕ್ಕಾಕ್ಕೊಂಡಿರುತ್ತೆ। ನಾವು ಈ ಥರ ಬಿಡಿಸಿ ನೋಡ್ಕೊಳ್ಬೇಕು, ಬಿಡಿಸೋ ಆಪ್ಷನ್ ಇದ್ದರೆ ತೆಗೆದು ನೋಡ್ಕೊಳ್ಬೇಕು ಪ್ರತಿ ಸರಿ ಕ್ಲೀನ್ ಮಾಡಿದವರು। ಇಲ್ಲೆಲ್ಲ ಏನಾದರೂ ಕೂತ್ಕೊಂಡಿರುವಂತಹ ಚಾನ್ಸಸ್ ಇರುತ್ತೆ, ನಮಗೆ ಗೊತ್ತಾಗಲ್ಲ ವಾಶ್ ಮಾಡುವಾಗ। ನಾವು ಬ್ರಷ್ ಎಲ್ಲ ಏನಾದರೂ ಹಾಕಿ ವಾಶ್ ಮಾಡಿದರೆ ಕ್ಲೀನಾಗಿ ಗೊತ್ತಾಗುತ್ತೆ। ಸೊ ಇದನ್ನು ಕೂಡ ನಾವು ಪ್ರತಿ ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ। ಇನ್ ಕೇಸ್ ಅದರಲ್ಲಿ ಬ್ಲಾಕ್ ಏನಾದರೂ ಇದ್ದರೆ ಅದು ಕೂಡ ತುಂಬಾ ಡೇಂಜರಸ್। ಆ್ಯಂಡ್ ಇನ್ನೊಂದು ಅಂತ ಹೇಳಿದರೆ ಇಲ್ಲಿ ಕೂಡ ಏನಾದರೂ ಸಿಕ್ಕಾಕ್ಕೊಂಡಿರುತ್ತೆ, ನಾವೇನಾದರೂ ಬೇಯಿಸಿದಾಗಲ್ಲ, ಇದು ಸಣ್ಣ ಟೂತ್ ಅಲ್ವಾ ಗೊತ್ತಾಗಲ್ಲ ನಮಗೆ। ಸೊ ಅದಕ್ಕಾಗಿ ನಾವು ಏನೇ ಬೇಯೋಕ್ಕಿಡಲಿ ಇಟ್ಟವರು ಇಮ್ಮಿಡಿಯೇಟ್ಲಿ ಲಿಡ್ ಕ್ಲೋಸ್ ಮಾಡುವಾಗ ವೆಯ್ಟನ್ನು ಹಾಕಬಾರ್ದು, ಹಾಗೆ ಲಿಡ್ ಕ್ಲೋಸ್ ಮಾಡಬೇಕು। ಒಂದ್ಸರಿ ಅದು ಪ್ರೆಷರ್ ಹೊರಗೆ ಹೋಗೋಕ್ಕೆ ಶುರು ಆದಮೇಲೆ ನೀವು ಈ ವೆಯ್ಟನ್ನು ಹಾಕ್ಕೊಳ್ಬೋದು। ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಇನ್ ಕೇಸ್ ಏನಾದರೂ ಬ್ಲಾಕ್ ಇದ್ದರೆ ಅದು ತುಂಬ ಆಮೇಲೆ ಏನಾದರೂ ಪ್ರಾಬ್ಲಮ್ ಎಲ್ಲ ಆಗುವ ಬದಲು ಈ ರೀತಿ ಸುಲಭದಲ್ಲಿ ಆಗುತ್ತೆ। ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದರೆ ನಾರ್ಮಲ್ ಆಗಿ ಆಗೋದು, ನಾವು ಲಿಡ್ ಕ್ಲೋಸ್ ಮಾಡಿದಾಗ ನಮಗೆ ಇಲ್ಲಿ ಸೈಡಿಂದ ಪ್ರೆಷರ್ ಎಲ್ಲ ಹೊರಗೆ ಹೋಗ್ತಾ ಇರುತ್ತೆ ಅಲ್ವಾ। ಸೊ ಅದು ಕೂಡ ಕೆಲವೊಮ್ಮೆ ಏನಾಗುತ್ತೆ, ನಾವು ಈ ಥರ ಏನು ಗ್ಯಾಸ್ಕೆಟ್ ಹಾಕ್ತೀವಲ್ಲ ಬೆಲ್ಟ್, ಇದು ಕೂಡ ಕೆಲವು ಸರಿ ಕ್ಲೀನ್ ಇರಲ್ಲ, ಏನಾದರೂ ಅಂಟ್ಕೊಂಡಿರುತ್ತೆ ಇಲ್ಲೆಲ್ಲ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ। ಸೊ ಅದಕ್ಕಾಗಿ ಪ್ರತಿ ಸರಿ ನೀವು ಕುಕ್ಕರ್ ಕ್ಲೀನ್ ಮಾಡುವಾಗ ಇದನ್ನ ತೆಗೆದುಬಿಟ್ಟು ಫುಲ್ ಕ್ಲೀನ್ ಮಾಡ್ಕೊಳ್ಬೇಕು। ಕ್ಲೀನ್ ಮಾಡಿ ಆಮೇಲೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡಿಕೊಂಡು ಹಾಕಬೇಕು। ಈ ಥರ ಸ್ಟ್ರೆಚ್ ಮಾಡಿ ಹಾಕೋದ್ರಿಂದ ಇನ್ ಕೇಸ್ ಏನಾದರೂ ಅದು ತುಂಬ ಗಟ್ಟಿ ಥರ ಆಗಿದ್ದರೆ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ, ಹಾಗೆ ಕ್ಲೀನ್ ಆಗಿ ಇರುತ್ತೆ। ಆ ಥರ ಮಾಡೋದ್ರಿಂದ ಅಷ್ಟು ಈಸಿಯಾಗಿ ಪ್ರೆಷರ್ ಎಲ್ಲ ಹೊರಗೆ ಹೋಗೋದಿಲ್ಲ, ಟೈಟಾಗಿ ಕೂರುತ್ತೆ। ಪ್ರತಿದಿನ ಕುಕ್ಕರ್ ಯೂಸ್ ಮಾಡೋ ನಮಗೆ ಈ ಥರ ಟಿಪ್ಸ್ ಗೊತ್ತಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಆ್ಯಕ್ಚುಲಿ ತುಂಬ ಸೇಫ್ ಆಗಿ ಕೂಡ ಇರಬಹುದು। ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ। ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ। ಥ್ಯಾಂಕ್ ಯು।